ನಮಸ್ಕಾರ ಸ್ನೇಹಿತರೆ, ಪಾತಕ ಲೋಕ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಅವನೊಬ್ಬ ತಮಿಳುನಾಡಿನ ಬಡ ಹುಡುಗ, ಉದ್ಯೋಗ ಅರಸಿ ಮುಂಬೈ ಸೇರ್ತಾನೆ. ವಿಕ್ಟೋರಿಯಾ ಟರ್ಮಿನಸ್ ರೈಲ್ವೆ ಸ್ಟೇಷನ್ ಅಲ್ಲಿ ಹಮಾಲಿಯಾಗಿ ಕೆಲಸ ಮಾಡ್ತಾನೆ. ತಾನು ದುಡಿದ ಅಲ್ಪ ಸ್ವಲ್ಪ ಹಣದಲ್ಲೇ ದಾನ ಮಾಡ್ತಾನೆ. ತಾನು ಕೆಲಸ ಮಾಡ್ತಾ ಇದ್ದ ಜಾಗಕ್ಕೆ ಹತ್ತಿರದಲ್ಲೇ ಇದ್ದ ದರ್ಗಾದ ಬಳಿಯಲ್ಲಿದ್ದ ಭಿಕ್ಷುಕರಿಗೆ ತನ್ನ ದುಡಿಮೆಯ ಪಾಲು ಕೊಡ್ತಾನೆ. ಅವರ ಪಾಲಿಗೆ ಅಚ್ಚುಮೆಚ್ಚಿನ ವ್ಯಕ್ತಿಯಾಗ್ತಾನೆ. ಮುಂದೆ ಆ ಬಡ ವ್ಯಕ್ತಿ ಶ್ರೀಮಂತನಾಗ್ತಾನೆ. ಅದಕ್ಕಾಗಿ ಆತ ತುಳಿದದ್ದು ದುಡಿಮೆಯ ಹಾದಿಯನ್ನಲ್ಲ, ಬದಲಿಗೆ ಯಾರು ತುಳಿಯಬಾರದ ಪಾತಕ ಲೋಕದ ದಾರಿಯನ್ನ. ಪಾತಕ ಲೋಕದ ಮತ್ತೊಬ್ಬ ಕ್ರಿಮಿನಲ್ ಬಗ್ಗೆ ಇಂದಿನ ಎಪಿಸೋಡ್ ನಲ್ಲಿ ನಾನು ನಿಮಗೆ ವಿವರಿಸ್ತೀನಿ. ಅಂದ ಹಾಗೆ ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ನೀವು ಮರಿಬೇಡಿ. ಸ್ನೇಹಿತರೆ, ಕಳೆದ 6 ಎಪಿಸೋಡ್ ಗಳಲ್ಲಿ ದಕ್ಷಿಣ ಮತ್ತು ಉತ್ತರ ಅಮೆರಿಕದ ಭಯಾನಕ ಪಾತಕಿಗಳ ರೋಚಕ ಕಥೆಯನ್ನ ನಿಮ್ಮ ಮುಂದೆ ಬಿಚ್ಚಿಟ್ಟಿದ್ದೆ. ಲೇಡಿ ಡಾನ್ ಗಳಿಂದ ಹಿಡಿದು ನರ ರಾಕ್ಷಸ ಡ್ರಗ್ಸ್ ಡೀಲರ್ ಗಳು ಸರಣಿ ಹಂತಕರ ಕಥೆಯನ್ನ ಹೇಳಿದೆ. ಪಾತಕ ಲೋಕ ಅನ್ನೋದು ಬೇರೆ ಬೇರೆ ದೇಶಗಳಿಗಷ್ಟೇ ಸೀಮಿತವಾಗಿಲ್ಲ. ನಮ್ಮ ದೇಶ ಕೂಡ ಒಂದಷ್ಟು ಭಯಂಕರ ರಕ್ತ ಪಿಪಾಸುಗಳನ್ನು ನೋಡಿದೆ. ದೇಶದ ನಾನಾ ಭಾಗಗಳಲ್ಲಿ ಕ್ರಿಮಿನಲ್ ಗಳು ಅಟ್ಟಹಾಸ ಮೆರೆದಿದ್ದಾರೆ. ಅದರಲ್ಲೂ ಭಾರತದ ಮಟ್ಟಿಗೆ ಅಂಡರ್ ವರ್ಲ್ಡ್ ಅನ್ನುವಂಥದ್ದು ಮುಂಬೈ ಮಹಾನಗರಕ್ಕೆ ಅಂಟಿಕೊಂಡಿರುವ ಮತ್ತೊಂದು ಹೆಸರು. ಈಗ ಪಾತಕ ಲೋಕ ಕಾರ್ಯಕ್ರಮದಲ್ಲಿ ಭಾರತವನ್ನ, ವಿಶೇಷವಾಗಿ ಮುಂಬೈ ನಗರವನ್ನ ಬೆಚ್ಚಿ ಬೀಳಿಸಿದ್ದ ಮಹಾಪಾತಕಿಯೊಬ್ಬನ ಕರಾಳ ಕಥೆಯನ್ನ ಹೇಳ್ತೀನಿ. ಬಿಳಿ ಬಣ್ಣದ ಅಂಗಿ, ಬಿಳಿ ಪಂಚೆ, ಹಣೆಗೊಂದು ನಾಮ. ನೋಡೋದಿಕ್ಕೆ ದೈವ ಭಕ್ತರಂತೆ ಕಂಡ್ರೂ ಈತನ ಜೀವನ ಅಕ್ಷರಶಃ ರಕ್ತಸಿಕ್ತವಾಗಿತ್ತು. ಹೆಸರು ವರದರಾಜನ್ ಮುದಲಿಯಾರ್, ಅಲಿಯಾಸ್ ವರದಾಬಾಯ್. 1960ರಿಂದ 1970ರ ದಶಕದವರೆಗೆ ಮುಂಬೈ ಭೂಗತ ಲೋಕವನ್ನ ಆಳಿದ ತಮಿಳುನಾಡು ಮೂಲದ ಡಾನ್. 1926ರಲ್ಲಿ ತಮಿಳುನಾಡಿನ ಟ್ಯುಟಿಕಾರಿನಲ್ಲಿ ಜನಿಸಿದ್ದ ವರದರಾಜನ್ ಹೊಟ್ಟೆಪಾಡಿಗಾಗಿ 1945ರಲ್ಲಿ ಮಾಯಾನಗರಿ ಮುಂಬೈಗೆ ತೆರಳ್ತಾನೆ. ಅಲ್ಲಿಗೆ ಹೋದವನೇ ಪಾತಕ ಲೋಕದಲ್ಲಿ ತನ್ನದೇ ಸ್ಕ್ರಿಪ್ಟ್ ಬರೆಯೋದಿಕ್ಕೆ ಶುರು ಮಾಡ್ತಾನೆ. 7ನೇ ಕ್ಲಾಸ್ನಲ್ಲಿದ್ದಾಗಲೇ ಮೋಟಾರ್ ಶಾಪ್ ಒಂದರಲ್ಲಿ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದ ವರದರಾಜನ್ ದಿನಕ್ಕೆ 1 ರೂಪಾಯಿ 25 ಪೈಸೆ ಸಂಪಾದಿಸ್ತಾ ಇದ್ದ. ನಂತರ ಛತ್ರಪತಿ ಶಿವಾಜಿ ಮಹಾರಾಜ ಟರ್ಮಿನಸ್ ಎಂದು ಈಗ ಕರೆಯಲಾಗುವಂತಹ ಅಂದಿನ ವಿಕ್ಟೋರಿಯಾ ಟರ್ಮಿನಸ್ ರೈಲ್ವೆ ಸ್ಟೇಷನ್ ಅಲ್ಲಿ ಹಮಾಲಿಯಾಗಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ತಾನು ದುಡಿದ ಹಣದಲ್ಲಿ ಒಂದು ಪಾಲನ್ನ ಅಲ್ಲೇ ಹತ್ತಿರದಲ್ಲಿದ್ದಂತಹ ದರ್ಗಾದ ಬಳಿ ಬಡವರಿಗೆ ನಿತ್ಯವೂ ಕೂಡ ಈತ ಅದರಲ್ಲಿ ಊಟ ಕೊಡ್ತಾ ಇದ್ದ. ಹೀಗೆ ಬಡವರ ಪಾಲಿಗಂತೂ ಈತ ದೇವರಂತಾಗ್ಬಿಟ್ಟಿದ್ದ. ಈ ವರದ ಮುಂದೆ ಇನ್ನಷ್ಟು ಹಣ ಮಾಡಬೇಕು, ತಾನು ಶ್ರೀಮಂತನಾಗಬೇಕು ಅನ್ನುವಂತಹ ಕನಸನ್ನು ಕಾಣೋದಕ್ಕೆ ಶುರು ಮಾಡ್ತಾನೆ. ಆದರೆ ಇದಕ್ಕೆ ವರದರಾಜನ್ ಹಿಡಿದದ್ದು ಮಾತ್ರ ಅಡ್ಡದಾರಿ. ಕಾರ್ಗೋಗಳಲ್ಲಿ ಬಂದಿಳಿತಾ ಇದ್ದಂತಹ ವಸ್ತುಗಳನ್ನು ಈತ ಕದಿಯೋದಿಕ್ಕೆ ಶುರು ಮಾಡ್ತಾನೆ. ರೇಡಿಯೋ, ವಾಚ್ ಹೀಗೆ ಸಣ್ಣ ಪುಟ್ಟ ವಸ್ತುಗಳನ್ನು ಕದ್ದು ಮಾರಾಟ ಮಾಡ್ತಾನೆ. ಏಷ್ಯಾದ 2ನೇ ಅತಿದೊಡ್ಡ ಸ್ಲಂ ಧಾರಾವಿಯಲ್ಲಿ ವಾಸಿಸ್ತಾ ಇದ್ದ ಈತನನ್ನು ಅಲ್ಲಿದ್ದ ತಮಿಳುಗರೆಲ್ಲರೂ ಕೂಡ ವರದ ವರದ ಅಂತ ಕರಿತಾ ಇದ್ರು. ಮುಂದೆ ಇದೇ ವರದ ವರದಾಬಾಯ್ ಆಗಿ ಬೆಳೆದು ನಿಲ್ತಾನೆ. ಅಸಲಿಗೆ ಈತನ ಭೂಗತ ಕೃತ್ಯಗಳು ಹುಟ್ಟಿದ್ದು ಇದೇ ಧಾರಾವಿಯ ಕಾಲೋನಿಗಳಲ್ಲಿ. ತಮಿಳು ಹುಡುಗರ ಗ್ಯಾಂಗ್ ಕಟ್ಕೊಂಡ ವರದರಾಜನ್ ಬರಬರುತ್ತಾ ಮುಂಬೈ ಭೂಗತ ಲೋಕದಲ್ಲಿ ತನ್ನದೇ ಸಾಮ್ರಾಜ್ಯವೊಂದನ್ನು ಕಟ್ಟಿಕೊಳ್ತಾನೆ. 1970ರ ದಶಕದಲ್ಲಿ ವರದರಾಜನ್ ಆಗಿನ ಮುಂಬೈ ಅಂಡರ್ ವರ್ಲ್ಡ್ನ ಡಾನ್, ಹಾಜಿ ಮಸ್ತಾನ್ ಮತ್ತು ಕರೀಂ ಲಾಲಾ ಜೊತೆಗೆ ಕೈ ಜೋಡಿಸ್ತಾನೆ. ಯಾವಾಗ ಹಾಜಿ ಮಸ್ತಾನ್ ಸಹವಾಸ ಮಾಡ್ತಾನೋ ವರದರಾಜನ್ ಕ್ರಿಮಿನಲ್ ಕೃತ್ಯಗಳು ಮತ್ತೊಂದು ಹಂತಕ್ಕೆ ತಲುಪಿಬಿಡುತ್ತೆ. ಮಾಯಾನಗರಿ ಪೊಲೀಸ್ ಠಾಣೆಗಳಲ್ಲಿ ವರದರಾಜನ್ ವಿರುದ್ಧ ಮೇಲಿಂದ ಮೇಲೆ ಕೇಸ್ಗಳು ದಾಖಲಾಗೋದಿಕ್ಕೆ ಶುರುವಾಗುತ್ತೆ. ವೇಶ್ಯಾವಾಟಿಕೆ, ಸುಲಿಗೆ, ಕಿಡ್ನಾಪ್, ಕಾಂಟ್ರಾಕ್ಟ್ ಕಿಲ್ಲಿಂಗ್, ಗ್ಯಾಂಬ್ಲಿಂಗ್, ಅಕ್ರಮ ಭೂಮಿ ಒತ್ತುವರಿ, ಅಕ್ರಮ ಮದ್ಯ ತಯಾರಿ, ಹೀಗೆ ಈತನ ಅವ್ಯವಹಾರಗಳಿಗೆ ಲಂಗು ಲಗಾಮು ಇರೋದಿಲ್ಲ. ಈತ ಮಾಡಿರುವಂತಹ ಕುಕೃತ್ಯಗಳಿಗೆ ಲೆಕ್ಕವೇ ಇರಲಿಲ್ಲ. ಅದರಲ್ಲೂ ಸುಪಾರಿ ಹತ್ಯೆ ಮತ್ತು ಅಕ್ರಮ ಮದ್ಯ ಮಾರಾಟಕ್ಕೆ ಈತನೇ ಬಾಸ್ ಆಗಿದ್ದ. ಈತನ ಎದುರು ಹಾಕಿಕೊಂಡಂಥವರು ಯಾರೂ ಕೂಡ ಬದುಕುಳಿಲಿಲ್ಲ.
ಹಾಜಿ ಮಸ್ತಾನ್ನ ಬಲಗೈ ಬಂಟನಾಗಿ ನೆಚ್ಚಿನ ಶಿಷ್ಯನಾಗಿ ಮುಂಬೈ ಅಂಡರ್ ವರ್ಲ್ಡ್ನಲ್ಲಿ ವರದರಾಜನ್ ಆಲದ ಮರದಂತೆ ಬೆಳೀತಾನೆ. ಹೀಗಾಗಿ 1980ರಲ್ಲಿ ಹಾಜಿ ಮಸ್ತಾನ್ ತನ್ನ ಸಂಪೂರ್ಣ ದಂಧೆಯನ್ನು ವರದರಾಜನ್ಗೆ ಬಿಟ್ಟುಕೊಡ್ತಾನೆ. ಅಷ್ಟೊತ್ತಿಗಾಗಲೇ ಭೂಗತ ಲೋಕದಲ್ಲಿ ವರದರಾಜನ್ ಮುದಲಿಯಾರ್ ಮತ್ತೊಂದು ಹಂತಕ್ಕೆ ತಲುಪಿ ಬಿಡ್ತಾನೆ. ಮುಂಬೈನಲ್ಲಿದ್ದ ತಮಿಳು ಸಮುದಾಯಕ್ಕೆ ತನ್ನದೇ ನ್ಯಾಯಾಂಗ ವ್ಯವಸ್ಥೆಯೊಂದನ್ನು ಈತ ರಚಿಸ್ತಾನೆ. ತಮಿಳು ಕಾಲೋನಿಗಳಲ್ಲಿ ಏನೇ ಕಿತ್ತಾಟ ಆದರೂ, ಯಾವುದೇ ಸಮಸ್ಯೆ ಆದರೂ, ಯಾರೂ ಕೂಡ ಪೊಲೀಸ್ ಸ್ಟೇಷನ್ನ ಮೆಟ್ಟಿಲು ಇರೋದಕ್ಕೆ ಅವಕಾಶ ಇರೋದಿಲ್ಲ. ಆ ಗಲಾಟೆಯನ್ನು ಪರಿಹರಿಸುವ ಸಂಪೂರ್ಣವಾದ ಜವಾಬ್ದಾರಿ ವರದರಾಜನದ್ದಾಗಿತ್ತು. ಆತನೇ ಅಲ್ಲಿ ಕೋರ್ಟು, ಆತನೇ ಅಲ್ಲಿ ನ್ಯಾಯಾಧೀಶ, ಆತ ಕೊಟ್ಟಿದ್ದೇ ಆದೇಶ ಆಗಿತ್ತು. ವರದರಾಜನ್ ಕೇವಲ ಭೂಗತ ಪಾತಕಿಯಷ್ಟೇ ಆಗಿರಲಿಲ್ಲ, ಸೋಕಾಲ್ಡ್ ಸಮಾಜ ಸೇವಕನಾಗಿ ಕೂಡ ಮುಖವಾಡ ಧರಿಸಿದ್ದ. ಬಹುತೇಕ ಕ್ರಿಮಿನಲ್ಗಳೇ ಹಾಗೆ, ಯಾರಿಂದಲೂ ಸುಲಿಗೆ ಮಾಡ್ತಾರೆ, ಇನ್ಯಾರನ್ನು ಹತ್ಯೆ ಮಾಡ್ತಾರೆ, ದುಷ್ಕೃತ್ಯದಿಂದಲೇ ಹಣವನ್ನು ಸಂಪಾದಿಸ್ತಾರೆ, ಕಡೆಗೆ ಸಮಾಜಕ್ಕೂ ಅದನ್ನು ಸುರಿಯೋದಕ್ಕೆ ಶುರು ಮಾಡ್ತಾರೆ. ಬಡವರ ಪಾಲಿಗೆ ಇವರೆಲ್ಲ ದೇವರಂತಾಗಿ ಬಿಡ್ತಾರೆ. ನೋಡ್ತಾ ಇದ್ದಂತೆಯೇ ಯಾವ ರಾಜಕಾರಣಿಗಳಿಗೂ ಕಡಿಮೆ ಇಲ್ಲ ಅನ್ನುವ ರೇಂಜ್ಗೆ ಜನ ಬೆಂಬಲವನ್ನು ಪಡೀತಾರೆ. ಇದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಟಚ್ ಮಾಡೋದಕ್ಕೂ ಸಾಧ್ಯವಾಗದ ಮಟ್ಟಿಗೆ ಪ್ರಭಾವಿಗಳಾಗಿ ಬೆಳೆದು ಬಿಡ್ತಾರೆ. ವರದರಾಜನ್ ವಿಚಾರದಲ್ಲೂ ಕೂಡ ಆಗಿರುವಂಥದ್ದು ಇದೇನೆ. ಮುಂಬೈನಲ್ಲಿದ್ದ ತಮಿಳು ಸಮುದಾಯದ ಮಂದಿಗೆ ಕೈ ತುಂಬ ಸಹಾಯ ಮಾಡ್ತಾ ಇದ್ದ, ರಕ್ತದಾನ ಶಿಬಿರಗಳನ್ನು ಆಯೋಜಿಸ್ತಾ ಇದ್ದ. ಈತ ಬೇರೆಲ್ಲೆಲ್ಲಿ ರಕ್ತ ಹರಿಸ್ತಾ ಇದ್ದಾನಂತದ್ದು ಬೇರೆ ಮಾತು, ಆದರೆ ರಕ್ತದಾನ ಶಿಬಿರವನ್ನು ಮಾಡಿಸ್ತಾ ಇದ್ದ, ಬಡ ಕುಟುಂಬಗಳಿಗೆ ಉಚಿತವಾಗಿ ಆಹಾರ ವ್ಯವಸ್ಥೆಯನ್ನು ಮಾಡಿದ್ದ, ತನ್ನ ಸಮುದಾಯದ ಜನರಿಗಾಗಿ 6 ಆಂಬ್ಯುಲೆನ್ಸ್ಗಳನ್ನು ಕೂಡ ಈತ ತರಿಸಿಟ್ಟುಕೊಂಡಿದ್ದ. ಹೀಗಾಗಿ ತಮಿಳು ಹುಡುಗರಂತೂ ಎಲ್ಲರನ್ನು ಬಿಟ್ಟು ವರದರಾಜನ್ ಗ್ಯಾಂಗ್ಗೆ ಸೇರಿಕೊಳ್ತಾ ಇದ್ದರು. ಸಂದರ್ಶನ ಒಂದರಲ್ಲಿ ಮಾತನಾಡುವ ವೇಳೆ, ತಾನು ಬಾಡಿಗೆ ಮೂಲಕ ತಿಂಗಳಿಗೆ 18,000 ರೂಪಾಯಿ ಸಂಪಾದಿಸ್ತೀನಿ, ನನ್ನ ಖರ್ಚಿಗೆ ಅಷ್ಟು ಸಾಕಾಗುತ್ತೆ, ಉಳಿದ ಹಣವನ್ನು ಬಡವರಿಗಾಗಿ ಸಮಾಜ ಸೇವೆಗಾಗಿ ದಾನ ಮಾಡ್ತೇನೆ, ನಾನೊಬ್ಬ ಸೋಷಿಯಲ್ ವರ್ಕರ್ ಅಂತ ಈ ಪಾತಕಿ ವರದರಾಜನ್ ತನ್ನನ್ನು ತಾನು ಬಿಂಬಿಸಿಕೊಂಡಿದ್ದ. ಇದಿಷ್ಟೇ ಅಲ್ಲ, ಮುಂಬೈನ ಧಾರಾವಿ, ಚೆಂಬೂರು, ಕೋಳಿಬಾಡ, ದಾದರ್, ಮಾತುಂಗ ಸೇರಿದಂತೆ ತನ್ನ ಕಂಟ್ರೋಲ್ನಲ್ಲಿದ್ದಂತಹ ಏರಿಯಾಗಳಲ್ಲಿ ಪ್ರತಿ ವರ್ಷ ವರದರಾಜನ್ ಗಣಪತಿ ಪೆಂಡಾಲ್ಗಳನ್ನು ಹಾಕಿಸ್ತಾ ಇದ್ದ. ಭೂಗತ ಪಾತಕಿ ನೇತೃತ್ವದಲ್ಲಿ ಹಬ್ಬಗಳು ಬಹಳ ಗ್ರ್ಯಾಂಡ್ ಆಗಿ ನಡೀತಾ ಇತ್ತು. ಆಗಿನ ಕಾಲದಲ್ಲಿ ವರದರಾಜನ್ನ ಗಣೇಶ ಹಬ್ಬ ಅಂದರೆ ಇಡೀ ಮುಂಬೈನಲ್ಲೇ ಫೇಮಸ್ ಆಗಿತ್ತು. ಆದರೆ ಮುಂದೊಂದು ದಿನ ಪೊಲೀಸರು ಈತನ ಗಣಪತಿ ಪೆಂಡಾಲನ್ನು ತೆರವುಗೊಳಿಸ್ತಾರೆ. ಅದಾದ ನಂತರ ವರದರಾಜನ್ ಮುಂಬೈನಿಂದಲೇ ಓಡಿ ಹೋಗಬೇಕಾಗುತ್ತೆ. ಇಷ್ಟಕ್ಕೂ ಈ ವರದ ಆಯೋಜಿಸ್ತಾ ಇದ್ದಂತಹ ಗಣೇಶ ಹಬ್ಬ ಎಷ್ಟರ ಮಟ್ಟಿಗೆ ಫೇಮಸ್ ಆಗಿತ್ತು ಅಂದರೆ, ಸ್ಥಳೀಯ ರಾಜಕಾರಣಿಗಳು, ತಮಿಳುನಾಡಿನ ಕೆಲ ನಾಯಕರು ಕೂಡ ವರದರಾಜನ್ ಆಯೋಜಿಸ್ತಾ ಇದ್ದಂತಹ ಗಣೇಶ ಹಬ್ಬದಲ್ಲಿ ಭಾಗಿಯಾಗ್ತಾ ಇದ್ರು. ಬಾಲಿವುಡ್ ಸ್ಟಾರ್ಗಳು ಕೂಡ ಇಲ್ಲಿಗೆ ಬಂದು ಹೋಗ್ತಾ ಇದ್ರು. ರಾಜಕೀಯ ವಲಯದಲ್ಲೂ ಕೂಡ ವರದರಾಜನ್ ಬೇರು ಆಳವಾಗಿನೇ ಇಳಿದಿತ್ತು. 1983ರಲ್ಲಿ ನಡೆದ ವರದರಾಜನ್ ಪುತ್ರಿಯ ವಿವಾಹಕ್ಕೆ ಅಂದಿನ ತಮಿಳುನಾಡು ಮುಖ್ಯಮಂತ್ರಿ MGR ಕೂಡ ಬಂದಿದ್ರು. ಇನ್ನು ಶ್ರೀಲಂಕಾದಲ್ಲಿ ತಮಿಳರ ಮೇಲಿನ ದೌರ್ಜನ್ಯ ಖಂಡಿಸಿ ವರದರಾಜನ್ ಮುಂಬೈನಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದ. ಈ ವೇಳೆ ದಾದರ್ನಿಂದ ಛತ್ರಪತಿ ಶಿವಾಜಿ ಟರ್ಮಿನಸ್ವರೆಗೂ ಕೂಡ ತನ್ನ ಬೆಂಬಲಿಗರನ್ನು ಕರೆದೊಯ್ಯೋದಕ್ಕೆ ವಿಶೇಷ ರೈಲಿನ ವ್ಯವಸ್ಥೆ ಮಾಡಿಸಿದ್ದ. ಸಾಲದಕ್ಕೆ ವರದರಾಜನ್ ಹೋರಾಟದಲ್ಲಿ ಭಾಗಿಯಾಗಲು ತಮಿಳುನಾಡಿನಿಂದ ಸಂಸದರ ದಂಡು ಕೂಡ ಮುಂಬೈಗೆ ಬಂದಿಳಿದಿತ್ತು. ಮುಂಬೈನ ಕೆಲ ಪೊಲೀಸ್ ಅಧಿಕಾರಿಗಳು ಕೂಡ ವರದರಾಜನ್ನ ಬುಟ್ಟಿಯಲ್ಲೇ ಇದ್ರು. ಖಾಕಿಗೆ ಆಗಾಗ ಹಣದ ರುಚಿ ತೋರಿಸಿ ಕೇಸ್ಗಳನ್ನು ಅಲ್ಲೇನೆ ಖುಲಾಸೆ ಮಾಡಿಸ್ಕೊಳ್ಳೋದ್ರಲ್ಲಿ ಈತ ಎಕ್ಸ್ಪರ್ಟ್ ಆಗಿತ್ತು. ಅದೊಮ್ಮೆ ಪೊಲೀಸರು ಮತ್ತು ವರದರಾಜನ್ ನಡುವಿನ ಫೋನ್ ಸಂಭಾಷಣೆಯೊಂದು ಲೀಕ್ ಆಗಿತ್ತು. ಈ ವೇಳೆ ಖಾಕಿ ಮತ್ತು ಭೂಗತ ಪಾತಕಿ ಇರುವಂತಹ ಲಿಂಕ್ ಬಟ ಬಯಲಾಗಿತ್ತು. ಆದರೆ ವರದರಾಜನ್ ಮಾತ್ರ ಆ ಆಡಿಯೋ ನಂದಲ್ಲ ಅಂತೇಳಿ ಸಮರ್ಥನೆಯನ್ನು ಕೊಟ್ಬಿಟ್ಟಿದ್ದ. ಆದರೆ ಅಷ್ಟೊತ್ತಿಗಾಗಲೇ ಧ್ವನಿ ಯಾರದ್ದು ಅನ್ನುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ಖಚಿತವಾಗಿತ್ತು. ಈ ನಡುವೆ 1983ರಲ್ಲಿ ಮುಂಬೈನಲ್ಲಿ ಭೂಗತ ಪಾತಕಿಗಳನ್ನು ಮಟ್ಟ ಹಾಕೋದಕ್ಕೆ ಪೊಲೀಸರು ಮೆಗಾ ಆಪರೇಷನನ್ನು ನಡೆಸ್ತಾರೆ. ಮುಂಬೈನ ಡೆಪ್ಯೂಟಿ ಕಮಿಷನರ್ ಆಗಿದ್ದ YC ಪವಾರ್ ನೇರವಾಗಿ ತನ್ನ ಪವರನ್ನು ಬಳಕೆ ಮಾಡಿಕೊಂಡು ವರದರಾಜನನ್ನು ಟಾರ್ಗೆಟ್ ಮಾಡ್ತಾರೆ. ಆತನ ಗ್ಯಾಂಗ್ನ ಬಹುತೇಕ ಸದಸ್ಯರನ್ನು ಒಂದು ಎಲಿಮಿನೇಟ್ ಮಾಡ್ತಾರೆ, ಇಲ್ಲ ಜೈಲಿನ ಕಂಬಿ ಎಣಿಸುವಂತೆ ಮಾಡ್ತಾರೆ, ಅರೆಸ್ಟ್ ಮಾಡಿ ಜೈಲಿಗೆ ದಬ್ತಾರೆ. ಅಕ್ರಮ ಮದ್ಯ ಮಾರಾಟ, ಜೂಜಾಟ ಎಲ್ಲವನ್ನು ಕೂಡ ಮುಂಬೈನಲ್ಲಿ ಬಂದ್ ಮಾಡಲಾಗುತ್ತೆ. ವರದರಾಜನ್ನ ಗಣಪತಿ ಪೆಂಡಾಲನ ಕೂಡ ಅದೇ ಸಂದರ್ಭದಲ್ಲಿ ತೆರವುಗೊಳಿಸ್ತಾರೆ. 1983ರ ಅಂತ್ಯದ ವೇಳೆಗೆ ಮುಂಬೈನಲ್ಲಿ ನನಗೆ ಉಳಿಗಾಲ ಇಲ್ಲ ಅನ್ನುವಂಥದ್ದು ವರದರಾಜನ್ಗೂ ಕೂಡ ಗೊತ್ತಾಗ್ಬಿಡುತ್ತೆ. ಆಗ ಅವನಿಗೆ ನೆನಪಾಗೋದು ಹುಟ್ಟೂರು. ಸೀದಾ ತಮಿಳುನಾಡಿಗೆ ಆತ ಪಲಾಯನ ಮಾಡ್ತಾನೆ. ಚೆನ್ನೈನಲ್ಲೇ ಭೂಗತನಾಗಿದ್ದುಕೊಂಡು ಅಳಿದುಳಿದ ದಂಧೆಯನ್ನು ಮುಂದುವರೆಸ್ತಾನೆ.
1988 ಜನವರಿ 2ರಂದು ಹೃದಯಾಘಾತಕ್ಕೆ ಒಳಗಾಗಿ 62 ವರ್ಷ ವಯಸ್ಸಿನಲ್ಲಿ ವರದರಾಜನ್ ಸಾವಿಗೀಡಾಗ್ತಾನೆ. ಆದರೆ ಮುಂಬೈನ ಡಾನ್ ಆಗಿದ್ದ ಹಾಜಿ ಮಸ್ತಾನ್ ತನ್ನ ಶಿಷ್ಯನ ಮೃತದೇಹವನ್ನು ಮುಂಬೈಗೆ ತರಿಸ್ಕೊಳ್ತಾನೆ. ಆತನೇ ಮದ್ರಾಸ್ಗೆ ಬಂದು ಇಂಡಿಯನ್ ಏರ್ಲೈನ್ಸ್ನ ವಿಮಾನವೊಂದನ್ನು ಬಾಡಿಗೆಗೆ ಪಡ್ಕೊಂಡು ಅದರಲ್ಲಿ ವರದರಾಜನ್ನ ಮೃತದೇಹವನ್ನು ಮುಂಬೈಗೆ ಕೊಂಡೊಯ್ದಿದ್ದ ಹಾಜಿ ಮಸ್ತಾನ್. ತನ್ನ ಪಾಲಿನ ಅದೃಷ್ಟದ ಭೂಮಿ ಮುಂಬೈನಲ್ಲೇನೇ ಮಣ್ಣಾಗಬೇಕು ಅನ್ನುವಂಥದ್ದು ವರದರಾಜನ್ನ ಕಡೆಯ ಆಸೆ ಆಗಿತ್ತು. ಹೀಗಾಗಿ ಮುಂಬೈ ಮಹಾನಗರಿಯಲ್ಲೇ ಆತನ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಲಾಗುತ್ತೆ. ಅವನ ಅಂತ್ಯ ಸಂಸ್ಕಾರದಲ್ಲಿ ಮಾತುಂಗ, ಧಾರಾವಿ, ಕೋಳಿವಾಡ ಹೀಗೆ ಅನೇಕ ಸ್ಲಂಗಳಿಂದ ಅಷ್ಟೇ ಅಲ್ಲ ತಮಿಳುನಾಡಿನಿಂದ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬೆಂಬಲಿಗರು ಸಾಕ್ಷಿಯಾಗಿದ್ದರು. ಅಲ್ಲಿಗೆ ಮುಂಬೈ ಭೂಗತ ಲೋಕದ ಒಂದು ಕುಂಡಿ ಶಾಶ್ವತವಾಗಿ ಕಳಚಿಕೊಂಡಿತು. ಇದಾದ ನಂತರ ಮುಂಬೈನಲ್ಲಿ ಯಾರೆಲ್ಲ ಅಭ್ಯರಿಸೋದಕ್ಕೆ ಶುರು ಮಾಡಿದ್ರು ಅನ್ನೋದನ್ನು ಪಾತಕ ಲೋಕದ ಮುಂದಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ನಮಸ್ಕಾರ.